ಅಂತ ಬೆಳೆದನೋ ಯಾರೋ ಕಾನೂನು ಆದ ಆಗಬಾರ್ದು ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗೆ ಭೇಟಿಯಾಗಿ ಹೇಳಿದ್ದೀನಿ. ಜಿಲ್ಲಾಧಿಕಾರಿಗೆ ಭೇಟಿಯಾಗಿ ಹೇಳಿ ಸತ್ಯ ಸಂಗತಿ ಹೊರಗೆ ಬಂದದ್ದು ಕಾನೂನು ಸಮಸ್ಯೆ ನಿರ್ಮಾಣ ಆಗ್ತಿತ್ತು ಅಂತ ಹೇಳಾದಂದ್ರೆ ಬಹುತೇಕ ಅವ್ರದ್ದು ಸ್ವಲ್ಪ ವಿಚಾರ ಮಾಡಬಹುದು. ಅಂದ್ರೆ ಬೈಟಲ್ಲಿ ಹೇಳ್ತಾರೆ, ಅಲ್ಲಿ ಆರ್ ಸಿ ಅವ್ರ ಹತ್ರ ಒಂದು ಮಾತು ಹೇಳ್ತಾರೆ, ಇಲ್ಲ ಈಗೆಲ್ಲ ಶಾಂತ ಅದ, ಏನಾದರೂ ಆದರೆ ಯಾರು ಹೊಣೆ ಇದಕ್ಕೆ? ಪ್ರೋವೋಕ್ ಮಾಡ್ತಾ ಇದ್ದಾರೆ ನಮ್ಮನ್ನು, ಅವರು ಪ್ರೋವೋಕ್ ಮಾಡಿ ನಾವೇನಾದರೂ ಮಾಡಿದರೆ ಯಾರು ಹೊಣೆ ಆಗ್ತಾ ಇದ್ದಾರೆ? ಅಂದರೆ ಇದು ನಾವೊಂದು ಹೇಳ್ತೀನಿ ಕೇಳಿ, ಈ ಸಂಗತಿಯನ್ನು ಜಿಲ್ಲಾಧಿಕಾರಿ ಗಮನ ತುಂಬಿದ್ದೀವಿ. ಜಿಲ್ಲಾಧಿಕಾರಿ ಅದನ್ನು ಪರಿಶೀಲನೆ ಮಾಡಿದ್ರು, ಪ್ರೋವೋಕ್ ಆಗ್ತದೆ, ಪ್ರೋವೋಕ್ ಆಗ್ತದೆ, ಅವರೇ ಪ್ರೋವೋಕ್ ಮಾಡತ್ತಾರೆ. ಈಗ ಅವ್ರು ಹೇಳಿದರು ಆ ಆ್ಯಕ್ಟ್ ಪ್ರಕಾರ ಪರಿಶೀಲನೆ ಮಾಡೋಕೆ ಬರೋದು, ಅದು ಮಾಡೋಕೆ ಬರೋದಿಲ್ಲ. ಮತ್ತು ಆ ಕಂಜರ್ಗಲ್ಲಿ ಒಳಗೆ ಇದು ಏನೂ ಇತ್ತಲ್ಲ, ಅದಕ್ಕೆ ಯಾಕೆ ಒಪ್ಪಿಗೆ ಕೊಟ್ಟರು ಪರಿಶೀಲನೆ ಮಾಡೋಕ್ಕೆ? ಯಾಕೆ ಪರಿಶೀಲನೆ ಮಾಡೋಕ್ಕೆ ಒಪ್ಪಿಗೆ ಕೊಟ್ಟರು? ಮತ್ತು ಇದು ಒಪ್ಪಿಗೆ ಕೊಡಲ್ಲ, ಅಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ ನೀವು. ಅಲ್ಲಿ ಯಾರ್ದೋ ಒಂದು ಇವೊಂದು ಖಡ್ಗ ಇತ್ತು, ಗೋರಿ ಇತ್ತು ಅಂತ ಹೇಳಿ ಪೂಜಾ ಮಾಡೋಕ್ಕೆ ಚಲೋ ಮಾಡಿರಿ ನಿಮ್ಮ ಪ್ರಕಾರ. ಹಾಂ, ನಾವು ಇಲ್ಲ ಅಂತಂದ್ರು ನೀವು ಐತೆ ಅಂದ್ರೆ ಹೋರಾಟ ಪ್ರಾರಂಭ ಆದ. ಆಮೇಲೆ ನೀವೇ ಒಪ್ಪಿಗೆ ಕೇಸ ಅದನ್ನು ಚೆಕ್ ಮಾಡೋಕೆ ಒಪ್ಕೊಂಡ್ರೆ ಹಂಗೆ ಇದನ್ನು ಒಪ್ಕೊಡಲ್ಲ, ಇಲ್ಲ ಅಂದ್ರೆ ಇಲ್ಲ, ಇದ್ರೆ ಐತಿ ಏನಾದರೂ ಸರ್ವೆ ಮಾಡಕ್ಕೆ ನಾವು ಕೊಡಲ್ಲ. ಅಲ್ಲ, ನೀವ ಅದನ್ನ ಒಪ್ಕೊಂಡಿರಿ. ಎಲ್ಲಿ ಗಂಜರ್ಗಲ್ಲಿ ಬಂದೆ, ಬಪ್ಪಡ್ಗಲ್ಲಿ ಬಂದೆ, ಮಾತ್ರ ಉತ್ತಾರ ಇದೆ, ಅದರದ್ದು ಪಹಣಿ ಇದೆ, ಹಳೆ ಫೋಟೋಗಳಿದ್ದಾವೆ. ಅಲ್ಲ, ಅದಕ್ಕೆ ನಾನು ಹೇಳಿದ್ದೀನಿ, ನಿಮ್ಮ ಕಡೆ ಉತ್ತಾರ, ನಿಮ್ಮ ಕಡೆ ಪಹಣಿ 50 ವರ್ಷ 100 ವರ್ಷ, ಅದಕ್ಕಿಂತ ಹಿಂದಿನ 3-4 ವರ್ಷದ ಏನೈತೆ ತೆಗೆಸಲ್ಲ. ಅದ್ರೋಗು ಹಂಗೆ ಇತ್ತು ಅಂತಂದ್ರೆ ಮತ್ತೆ ವಿಚಾರ ಮಾಡಕ್ಕೆ ಬರ್ತಿತ್ತಲ್ಲ, ನಾವೇ ನಿಲ್ಲ ಅನ್ನದ್ದೆ. ಸರಿ, ಗಾದ ಸರ್, ಶಾಹಿ ಮಸೀದಿ ಮೊದಲು ಮಂದಿರ ಅಂತ ಅಭಯ ಪಟೇಲ್ ಅವ್ರು ಹೇಳ್ತಾರೆ ಬಪ್ಪಡ್ಗಲ್ಲಿ, ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಅಲ್ಲ, ಅದ್ರ ಬಗ್ಗೆ ನಾವು ಈಗ ಇನ್ನ ತನಕ ಮಾಹಿತಿ ತಗೋದು ನಾವು ಎಲ್ಲರೂ ಹೇಳಿವಿ. ಅದ್ರ ಬಗ್ಗೆ ಏನು ಮಾಹಿತಿ ಇದ್ರೆ 1991 ಕಾನೂನು ಪ್ರಕಾರ ಏನು ಮಾಡಬೇಕಂತ ನಾವು ಮಾಡ್ತೀವಿ.